ಹಲೋ ಕ್ರಿಕೆಟ್ ಲವರ್ಸ್, ನೀವು ನೋಡ್ತಾ ಇದ್ದೀರ ಒಂದ್ಯ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಸೊ ನಿನ್ನೆ ತಾನೇ ಬ್ಯಾಂಗ್ಳೂರ್, ಡೆಲ್ಲಿ ಮತ್ತೆ ಪುಣೆ ಪಂಜಾಬ್ ಸೂಪರ್ ಆಗಿ ಆಡಿದ್ದಾರೆ. ನಿನ್ನೆ ಬೆಂಗಳೂರಲ್ಲಿ ಮ್ಯಾಚ್ ನಡೆದ್ರಿಂದಾನೆ ಬೆಂಗಳೂರು ವಿನ್ ಆಯ್ತು ಅಂತಂದ್ರು ತಪ್ಪಿಲ್ಲ. ಹೋಮ್ ಪಿಚ್ ಅಲ್ಲಿ ಆಡಿದ್ಮೇಲೆ ಗೆಲ್ದಿರ ಇರಕ್ ಆಗತ್ತಾ? ಅದಕ್ಕೆ ನಮ್ಮ ಬೆಂಗಳೂರವರು ಹೋಮ್ ಪಿಚ್ ಅಲ್ಲಿ ಆಡಿದ್ರಿಂದ ನಿನ್ನೆ ಭರ್ಜರಿ ಗೆಲುವನ್ನ ಸಾಧಿಸಿದ್ದಾರೆ. ಇನ್ನು ಒಂದ್ ಟೀಮ್ ಅಲ್ಲಿ ಬ್ಯಾಂಗ್ಳೂರು ವಿನ್ ಆಗಿದ್ರೆ ಮತ್ತೊಂದ್ ಟೀಮ್ ಅಲ್ಲಿ ಪಂಜಾಬ್ ವಿನ್ ಆಗಿದ್ದಾರೆ. ಹಾಗೆ ಇವತ್ತು ಗುಜರಾತ್ ಅಂಡ್ ಹೈದರಾಬಾದ್ ಜೊತೆಗೆ ಕೋಲ್ಕತ್ತಾ ಮುಂಬೈ ಇನ್ನೇನು ಆಡಕ್ಕೆ ರೆಡಿ ಇದ್ದಾರೆ. ಗುಜರಾತ್ ನ ಕ್ಯಾಪ್ಟನ್ ಆಗಿ ಸುರೇಶ್ ರೈನಾ ರೆಸ್ಪಾನ್ಸಿಬಿಲಿಟಿಯನ್ನ ತಗೊಂಡಿದ್ರೆ ಇನ್ನು ಹೈದರಾಬಾದ್ ಕ್ಯಾಪ್ಟನ್ ಆಗಿ ಡೇವಿಡ್ ವಾರ್ನರ್ ಸಾರಥಿಯಾಗಿ ನಿಂತಿದ್ದಾರೆ. ಸೊ ಈ ಐಪಿಎಲ್ ಮ್ಯಾಚ್ ಅಲ್ಲಿ ಒಂದ್ಸರಿ ಗುಜರಾತ್ ಆಡಿದಾಗ ಹೀನಾಯವಾಗಿ ಸೋಲ್ತಾರೆ. ಇನ್ನು ಗುಜರಾತ್ ಒಂದ್ ಐಪಿಎಲ್ ಮ್ಯಾಚ್ ಅಲ್ಲೂ ಕೂಡ ಹೈದರಾಬಾದ್ ಮೇಲೆ ಗೆದ್ದಿಲ್ಲ. ಹಾಗೆ ಇವತ್ತಿನ ಐಪಿಎಲ್ ಮ್ಯಾಚ್ ಹೈದರಾಬಾದ್ ನಲ್ಲಿ ನಡೀತಾ ಇದೆ. ಸೊ ನಿನ್ನೆ ತಾನೇ ಮಳೆ ಬಂದು ವೆದರ್ ಅಷ್ಟಕ್ಕಷ್ಟೇ, ಅಷ್ಟೇನು ಚೆನ್ನಾಗಿಲ್ಲ. ಬಟ್ ವೆದರ್ ಅಪ್ಡೇಟ್ ಪ್ರಕಾರ ಇವತ್ತು ಕ್ಲೈಮೇಟ್ ಓಕೆ, ವೆದರ್ ಚೆನ್ನಾಗಿದೆ ಅಂತ ಬಂದಿದೆ. ಸೊ ಕಾದ್ ನೋಡ್ಬೇಕು ಏನಾಗತ್ತೆ ಅಂತ. ಇನ್ನು ಹೈದರಾಬಾದ್ ನ ಭುವನೇಶ್ ಕುಮಾರ್ ಗುಜರಾತ್ ಮೇಲೆ ಎರಡು ಮ್ಯಾಚ್ ಗಳಲ್ಲಿ 8 ವಿಕೆಟ್ ಗಳನ್ನ ತಗೊಂಡಿದ್ದಾರೆ. ಸೊ ನೋಡೋಣ. ಹಾಗಿದ್ರೆ ಈಗ ಮೊದಲಿಗೆ ಗುಜರಾತ್ ಮತ್ತೆ ಹೈದರಾಬಾದ್ ಆಡಕ್ಕೆ ರೆಡಿ ಇದ್ದಾರೆ. ಸೊ ಯಾರು ಟಾಸ್ ವಿನ್ ಆಗ್ತಾರೆ, ಹೇಗ್ ಆಡ್ತಾರೆ, ಯಾರಿಗೆ ಎಷ್ಟು ಟಾರ್ಗೆಟ್ ಕೊಡ್ತಾರೆ ಕಾದ್ ನೋಡೋಣ. ಜೊತೆಗೆ ಸೆಕೆಂಡ್ ಮ್ಯಾಚ್ ಕೋಲ್ಕತಾ ಮತ್ತೆ ಮುಂಬೈ ಕೂಡ ರೆಡಿ ಆಗ್ತಾ ಇದ್ದಾರೆ. ಸೊ ತುಂಬಾನೇ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ. ವೀಕೆಂಡ್ಸ್ ಆಗಿರೋದ್ರಿಂದ ಎರಡೆರಡು ಮ್ಯಾಚ್ ಇರುತ್ತೆ. ಇದೊಂಥರ ಲಾಟ್ರಿ ಅಂತಾನೆ ಹೇಳ್ಬೋದು ಕ್ರಿಕೆಟ್ ಲವರ್ಸ್ಗೆ. ಸೊ ಲೆಟ್ಸ್ ವೇಟ್ ಅಂಡ್ ಸಿ ಯಾರು ವಿನ್ ಆಗ್ತಾರೆ, ಏನ್ ಮಾಡ್ತಾರೆ ಅಂತ ಅನ್ಬಿಟ್ಟು. ಸೊ ಇದ್ರ ಬಗ್ಗೆ ನಿಮ್ಗೇನಾದ್ರೂ ಹೇಳ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನೀವ್ ನಮ್ಗೆ ಕಮೆಂಟ್ ಮಾಡಿ ಕಳಿಸ್ಬೋದು. ಅಂಡ್ ಇನ್ನಷ್ಟು ಐಪಿಎಲ್ ಲೈವ್ ಅಪ್ಡೇಟ್ಸ್ಗೆ ಕೀಪ್ ವಾಚಿಂಗ್ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ಅಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ.